ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ವತಿಯಿಂದ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿನ ಪತ್ರಿಕಾಗೋಷ್ಠಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮೌನ ಅಂಜಲಿ ಸಲ್ಲಿಸುವ ಮೂಲಕ ಆರಂಭಿಸಿತು. My name is Dr. Ashok Xavier, President, National People's Party, Karnataka State. Our party is a national party with few movements in the Northeast existing already. Today, we have had this press meet to bring to the notice of the public that this National People's Party is engaged very seriously in bringing about a change in BBMP elections. We are going to contest more than 150 candidates we are trying to put. We have already organized 50 candidates, and our way of selecting the candidates for the BBMP election is different from the normal way. They will be announcing their names 1 month ahead of the election date, so that the candidate is already known to the public, not like other parties which announces their candidates 10 days before. That is not the procedure in ours. We go more than one and a half to 1 month earlier. We announce the candidates. We will have selected and scout. Now we are doing scouting all over BBMP and trying to get good candidates who are willing to contest. So I request all the public to join our party NPP, and also candidates who are willing to contest the elections may contact the president or the general secretary. Thank you very much for giving this opportunity. Ellarigu namaskara. Nanna hesaru Prabhu Basco. Nanu National People Party rajya pradhana karyadarshi agidini. Nama pakshada uddeshagalu mukhyavagi BBMP chunavaneya navu mukhyavagi ittkondu navu kelsa maartta idivi. Already prati ward galalli navu iga kelsa maartta idivi. Mumbaruva dinagalalli nama pakshadinda 50 jana mahilayarige meesalatiyannu kottiddeve. Yakandare ಮಹಿಳೆಯರೇ ಒಂದು ಕುಟುಂಬದ ಮುಖ್ಯ ಪಾತ್ರ. ಆ ಪಾತ್ರಕ್ಕೆ ನಾವು ಮಹಿಳೆಯರಿಗೆ ಮುಖ್ಯ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಯುವಕರಿಗೆ ಮುಂಬರುವ ದಿನಗಳಲ್ಲಿ ನಮ್ಮ ಯುವಕರು ನಮ್ಮ ಪಕ್ಷವನ್ನು ಬಲಿಷ್ಠವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷ ಮೇಘಾಲಯದಲ್ಲಿದೆ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತ ನಮ್ಮದು ಸರ್ಕಾರ ನಡೆಸ್ತಾ ಇದೆ. ಒಳ್ಳೆಯ ರೀತಿ ಆಡಳಿತ ಕೊಡ್ತಾ ಇದ್ದೀವಿ ನಾವು. ಅದೇ ರೀತಿ ನಮ್ಮ BBMPಯಿಂದ ನಾವು ಆರಂಭ ಮಾಡ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ನನ್ನ ಮತ ಮಾರಾಟಕ್ಕಿಲ್ವ ಅನ್ನುವ ಮುಖ್ಯ ಉದ್ದೇಶ ಅದನ್ನು ನಾವು ಜನರಿಂದ ನನ್ನ ಮತ ಬೆಲೆ ಇದೆ ಅನ್ನೋದನ್ನು ನಾವು ನಮ್ಮ ಪಕ್ಷ ಕಲಿಸ್ಕೊಡುತ್ತೆ. ನಮಸ್ಕಾರ. ಜೈ ಹಿಂದ್. ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತು ಅಂದ್ಬಿಟ್ಟು. ನಾನು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಕರ್ನಾಟಕದಿಂದ SC ST ವಿಂಗಿಗೆ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಉದ್ದೇಶ ಏನಂದರೆ ಈ BBMPಯಲ್ಲಿ ಒಳ್ಳೆಯ ಓಟ್ ತಗೋಬೇಕು. ಒಂದು ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು 50 ಕ್ಯಾಂಡಿಡೇಟ್ ಆದರೂ ವಿನ್ ಆಗಬೇಕು ಅಂತ ಉದ್ದೇಶದಲ್ಲಿ ಕೆಲಸ ಮಾಡಬೇಕು. ನಮಗೆ ಏನಂದರೆ SC ST ವಿಂಗಿಂದ ಎಷ್ಟೇ ಜನ ಬರಲಿ ಅವರಿಗೆ ಆದಷ್ಟು ಒಂದು 50% ಆಗಲಿ SC ST ಲೇಡೀಸ್ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ 50% ಲೇಡೀಸು 50% ಜೆಂಟ್ಸು ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಲಿ. ಅದು ನಿಮ್ಮ ಮಾಧ್ಯಮದಿಂದ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ನಾನು ಕೌಶಿಕ್ ಭರತ್, ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ವಿಂಗ್ NPPಯಿಂದ. ಇವಾಗ ಹೇಳ್ದಂಗೆನೆ ಅವರು ಎಲ್ಲ ಕಡೆ ಈಕ್ವಾಲಿಟಿ ಕೊಡ್ತಾರೆ, ಎಲ್ಲರಿಗೂ ಚಾನ್ಸ್ ಕೊಡ್ತಾರೆ, ಯೂತ್ನೆ ನೆಕ್ಸ್ಟ್. ಅವರು ನಮ್ಮ ಪ್ರಭು ಭಾಸ್ಕರ್ ಸರ್ ಹೇಳ್ದಂಗೆ ಯೂತ್ನ ಎನ್ಕರೇಜ್ ಮಾಡ್ತೀವಿ ಅಂತಂದ್ರೆ ನಾನೇ ಸಾಕ್ಷಿ. ಅದಕ್ಕೆ ನನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ನನ್ನ ಜೊತೆ ಒಂದು 100 ಇಂದ 150 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲರೂ ನಾನು ಈ ಪಾರ್ಟಿಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅವರು ವರ್ಕ್ ಮಾಡ್ತಿದ್ದಾರೆ. ಇದೇ ಥರ ನಾವು ಮುಂದೆ ಬರೋ ಎಲ್ಲ ಯೂತ್ಸ್ಗೂ ನಾವು ಇದೊಂದು ಕಾಲ್ ಥರ ಅಂದ್ಕೊಳ್ಳಿ, ಇದು ನಮ್ಮ ಕರೆ ಅಂತ ಅಂದ್ಕೊಳ್ಳಿ. ನೀವು ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಪಾರ್ಟಿನ ಮುಂದೆ ತೊಗೊಂಡೋಗೋಣ, ನಮ್ಮ ದೇಶನ ಬೆಳೆಸೋಣ, ನಮ್ಮ ಯೂತೇ ನೆಕ್ಸ್ಟ್ ನಮ್ಮ ಫ್ಯೂಚರು.
ನಾನು ಭಾರತೀಯ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಆಗಿದ್ದೇನೆ. ಇಲ್ಲಿ ಎನ್ಪಿಪಿ ಪಕ್ಷ ಮಹಿಳೆಯರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದಾಗ ನಾನು ಆ ಒಂದು ಅವರ ಒಂದು ಯೋಜನೆಗಳಿಗೆ ಬೆಂಬಲ ಕೊಡಬೇಕು. ಒಬ್ಬ ಪತ್ರಕರ್ತನಾಗಿ ನಾನು ಯಾವ ರೀತಿ ಅವರಿಗೆ ಬೆಂಬಲ ಕೊಡಬೇಕು ಆ ರೀತಿ ಕೊಡತಕ್ಕ ರೀತಿಯಲ್ಲಿ ನಾನು ಮುಂದುವರಿತಾ ಇದ್ದೀನಿ.